ಮಂತ್ರ ಈಗ ನಾನು ನಿಮ್ ಶುರು ಮಾಡ್ತೀನಿ. ಅವ್ನು ನನಗಿಂತ ಹೆಸರು ಮೊದಲೇ ಉಸ್ತುವಾರಿ ಮಿನಿಸ್ಟರ್ ಆಗಿ ಯಾವತ್ತರ ನೀರು ಹರಿಸಿದಾರ, ಯಾವತ್ತರ ತುಂಬಿ ಪರಿಸ್ಥಿತಿ ಇತ್ತ, ಎಲ್ಲ ಕೆರೆಗೂ ನೀರು ಬಂದು ಇಟ್ಕೊಂಡಪ್ಪ ಅಂತ ಒಳ್ಳೆ ಮತ್ತೆ ಜನ ಯಾರಿಗಾರ ಆಡಿದ್ರ ನಂದೊಮ್ಮೆ ಕೇಳ ತೊಮ್ಮಿದ್ರು 24 ಬಿಡಿ, ತೊಮ್ಮಿದ್ರು ಮದ್ಲೂರಿಗೆ ಬಿಡಿ. ನಿಂಗೆ ಯಾಕೆ ಇರಲಿಲ್ಲಪ್ಪ ದಮ್ಮು? ಆ ನೀನ್ ಬಿಟ್ಟು ಹೋಗ್ಬಿಟ್ಟಿದ್ರೆ ಪ್ರೆಸಿಡೆನ್ಸ್ ಆಗಿರೋದು ನಾನು ಚರ್ಚೆ ಮಾಡೋ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ವಲ್ಲ. ನೀವು ಬಿಡಂಗಿಲ್ಲ, ನನ್ ದಮ್ ಕೇಳೋದು. ಆ ದಮ್ ಇರೋ ದಮ್ ನರ್ಸತ್ತರು ದಮ್ಮಿರೋ ಸುದ್ದಿ ಮಾತಾಡೋದು. ಇಲ್ಲೇ ಇಡೀ ಜಿಲ್ಲೆ ರಾಜಕಾರಣ ನರ್ಸತ್ ರಾಜಕಾರಣ ಆಯ್ತಾವ ಟರ್ಮಲ್ಲಿ ಇವತ್ತು ಹೇಳಿ ಇಷ್ಟೋ ಮಾತಾಡೋದ್ರು. ಏನ್ ಮಾಡಿದ್ಯಪ್ಪ ಜಿಲ್ಲೆಗೆ ಎರಡ್ ಮೂರ್ ಸರಿ ಮಂತ್ರಿ ಆದಾಗ ಅಂತ ಒಂದ್ ಪ್ರಶ್ನೆ ಕೇಳ್ತಾವ್ರೆ. ಬಂದ್ ನಿಂತ್ಕಡೆ ವೇದಿಕೆ ಮೇಲೆ ಎಲ್ಲೋ ಕದ್ಬಿಟ್ಟು ಆರ್ ಡಿ ಪಿ ಆರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಣೆ ಗುಂಡಿ ತೋಡಿಸ್ಬಿಟ್ಟು ಕೆನಾಲ್ ಮೇಜರ್ ಇರಿಗೇಷನ್ ಅವ್ರು ಮಾಡಿಲ್ಲ ಸ್ವಾಮಿ, ಅದು ಕೆನಾಲ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಾಡಿಸ್ಕೊಂಡಿದ್ದಾರೆ ಕುಡಿಯ ನೀರಿಗೆ ಅಂತ. ಮೇಜರ್ ಇರಿಗೇಷನ್ ಡಾಕ್ಯುಮೆಂಟ್ ಇರಲಿಲ್ಲ, ಅದು ನಿನ್ನೆಲ್ಲ ಸೇರಿಸ್ಬಿಟ್ಟ 0.4 TMC ಕೊಡಬಹುದು ಅಂತ. ಆದ್ರೆ ಗವರ್ಮೆಂಟ್ ಕೋರ್ಟ್ ಸ್ಟ್ರಿಕ್ಟ್ ಆಯ್ತು, ಎಷ್ಟರ ಕೊಟ್ಕೋ ಸಿರಾಕಿರೋ 0.9 TMC ಡಾಟ್ ಕೂಡುದು. 0.9 TMC ಇಲ್ಲಿ ಕರ್ಸನ್ ನಾನು ಕಳಂಬೆಳ ಸಿರಾಕಿ ಆಗುತ್ತ ನೀರೆಲ್ಲ. ಈ ವರ್ಷ ತುಮ್ತು ಕೆರೆ ಹರಿಸಿದ್ದೇನೆ, ಹೋದ ವರ್ಷ ನಮಗೆ 0.9 TMC ನೀರು ನಾನು ಬಳಸಕ್ಕಾಗಿರ್ಲಿಲ್ಲ, ನಮ್ ಕೆನಲ್ ಆಗಿರ್ಲಿಲ್ಲ, ಚಿಕ್ಕನಾಯಕನಲ್ಲಿ ಸೇವಿಂಗ್ಸ್ ಕೊಟ್ಟಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದೆ. ಏನಲ್ಲ ಯಾರು 4 ಜನ ಕರ್ಕೊಂಡು ಹೋಗಿ ರಾಜಕೀಯ ಮಾಡೋದಾಗಲ್ಲ, ಜಿಲ್ಲೆ ಕೆಲಸನೂ ಮಾಡಬೇಕು. ಎಂದರ್ಸಿದ್ರು ಎಷ್ಟೊತ್ತು ಎರ್ಸಿದ್ರು ಅವ್ರ ಅದಿಲ್ಲಿ ಮದ್ಲೂರಲ್ಲಿ ಒಂದು ಕೇಳಿ ನೀವು ಪೇಪರ್ ಬರ ಹೇಳಿದ್ದೆಲ್ಲ ಬರ್ಕೊಂಡು ಹೋಗ್ತಿರ್ತಾರಲ್ಲ. ಆ ಇಲ್ಲ ನನ್ನೇ ಕೇಳಿ ಹೇಳ್ತೀನಿ ಎಂದರ್ಸೋದು. ಮದ್ಲೂರ್ನನ್ನೇ ಹೋಗಿ ಕೇಳ್ಕೊಂಬ್ರಿ ನೀರು ಯಾವಾಗ್ಲಾರ ಬಂದಿತ್ತ? ಏನು ಆಗಿ